गुलबर्गा दक्षिण और उत्तर दोनों कैंडिडेट अपने अपने नॉमिनेशन भर रहे हैं। आप देख रहे हैं कि हजारों के तादाद में लोग आकर आज हमारे भारतीय जनता पार्टी के नॉमिनेशन में सब लोग शरीक हो गए, तो इससे साफ जाहिर होता है कि आने वाले दिनों में गुलबर्गा में साउथ और नॉर्थ दोनों में भारतीय जनता पार्टी का जो झंडा लहराएगा। ನಮ್ಮ ನೆಚ್ಚಿನ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಇವತ್ತು 10ನೇ ತಾರೀಕು ಮತ್ತು ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಹುಮತದಿಂದ ಆರಿಸಿ ಬರ್ತಾರೆಂದು ನಾವೆಲ್ಲರೂ ಹೇಳುತ್ತೇವೆ ಮತ್ತು ಅವರು ಇವತ್ತು ನಾಮಿನೇಷನ್ ಮಾಡ್ತಾರೆ 10ನೇ ತಾರೀಕಿಗೆ ಅವರು ಎಲ್ಲರೂ ಇಷ್ಟು ಜನಸಂಖ್ಯೆ ನೋಡಿದರೆ ಅವ್ರಿಗೆ ಆರಿಸಿ ಬರೋದು ನಿಶ್ಚಿತೆ ಅಂತ ನಮ್ಮೆಲ್ಲ ಮಹಿಳಾ ಮೋರ್ಚಾದವರ ಅಭಿಪ್ರಾಯ ಮತ್ತು ನಾವು ಅರ್ಷೆ ತರ್ತೀವಂತನೂ ನಾವು ಗುರಿ ಇಟ್ಕೊಂಡೇವಂತನೂ ಹೇಳಿ ತಿಳಿಸ್ತಾ ಇದ್ದೇವೆ ಹಾಗೂ ಅವರು ದತ್ತಾತ್ರೇಯ ಪಾಟೀಲ್ ರೇವರವರು ಜನಸಾಮಾನ್ಯರಿಗೆ ಅನೇಕ ಯೋಜನೆಗಳನ್ನು ಮುಟ್ಟಿಸಿದ್ದಾರೆ ಮತ್ತು ಫ್ಲೈಓವರ್ ರೋಡ್ಗಳನ್ನು ಮಾಡಿದ್ದಾರೆ ಆಮೇಲೆ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಆಮೇಲೆ ಜನ ಮೆಚ್ಚುವಂಥ ಕೆಲಸಗಳನ್ನು ಕಾರ್ಯಗಳನ್ನು ಅವರು ಜನರಿಗೆ ಒದಗಿಸಿದ್ದಾರೆ ಎಂದು ನಾವು ಎಲ್ಲ ಮೇಳ ಬಚ್ಚೆಯಿಂದ ಹೇಳಲು ನಾನು ಬಯಸುತ್ತೇನೆ ಮತ್ತು